ಇನ್ನು ರಾಜ್ಯದಲ್ಲಿ ನಿರಂತರ ಮಳೆ ಜನರನ್ನ ಕಂಗಾಲ ಮಾಡಿದೆ. ಅದರಲ್ಲೂ ಈ ಅಕಾಲಿಕ ಮಳೆ ಅತಿ ಹೆಚ್ಚು ತೊಂದರೆ ಕೊಡ್ತಾ ಇರತಕ್ಕಂತದ್ದು ರೈತರಿಗೆ. ಈಗಾಗಲೇ ಫಸಲು ಕೈಗೆ ಬರ್ತಾ ಇದ್ದದ್ದು ಅಕಾಲಿಕ ಮಳೆಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿ ಇಲ್ಲ ಅನ್ನುವಂತ ಸ್ಥಿತಿ, ರೈತರ ಗೋಳನ್ನ ಕೇಳೋರೇ ಇಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡೋಣ. ಡಿಸೆಂಬರ್ ಸಮೀಪಿಸ್ತಾ ಬಂದ್ರು ನಿಂತಿಲ್ಲ ಮಳೆಗಾಲ. ನಿರಂತರ ಮಳೆಗೆ ಬೆಳೆಗಳೆಲ್ಲ ನಾಶ. ಕೃಷಿ ಬೆಳೆಗಳೆಲ್ಲ ನೆಲಕಚ್ಚಿದ್ರಿಂದ ಕಂಗಾಲಾದ ಅನ್ನದಾತ. ಬೆಳಿಗ್ಗೆ ಎದ್ದಾಗ ಮಳೆ, ಸಂಜೆಯಾಗ್ತಿದ್ದಂತೆ ಮತ್ತೆ ಮಳೆ, ರಾತ್ರಿ ಆಗ್ತಿದ್ದಂತೆ ಮತ್ತೆ ವರುಣಾರ್ಭಟ. ಅಬ್ಬಬ್ಬಾ, ಈ ಮಳೆಯಿಂದ ಸಾಕಾಗಿ ಹೋಗಿದೆ. ಅಂದಾಗೆ ಇಷ್ಟೊತ್ತಿಗಾಗ್ಲೇ ಮಳೆ ನಿಂತೋಗಿ ಚಳಿ ಆರಂಭವಾಗಬೇಕಿತ್ತು, ಬಿಸಿಲು ಜೋರಾಗಬೇಕಿತ್ತು. ಆದ್ರೆ ಮಳೆಯೇ ನಿಂತಿಲ್ಲ. ವಾಯುಭಾರ ಕುಸಿತದಿಂದಾಗಿ ರಾಜ್ಯದೆಲ್ಲೆಡೆ ಮಳೆ ಆಗ್ತಾನೆ ಇದೆ. ಇದರಿಂದಾಗಿ ಅನ್ನದಾತ ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾನೆ. ರಾಯಚೂರಿನಲ್ಲಿ ಸಾವಿರಾರು ಕ್ವಿಂಟಾಲ್ ಗಟ್ಟಲೆ ಭತ್ತ ಹಾನಿ. ರಾಯಚೂರಿನ ಮಾನ್ವಿ, ಸಿಂಧನೂರು, ದೇವದುರ್ಗದ ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಭತ್ತ ಹಾನಿಯಾಗಿದೆ. ಎಪಿಎಂಸಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಭತ್ತ ಹಾಳಾಗಿದೆ. ವಿವಿಧ ಜಿಲ್ಲೆಗಳು ಹಾಗೂ ತೆಲಂಗಾಣದಿಂದ ಬಂದಿರುವ ರೈತರ ಭತ್ತ ಮಾರಾಟಕ್ಕೂ ಮುನ್ನವೇ ನೀರು ಪಾಲಾಗಿದೆ. ಭತ್ತದ ಜೊತೆಗೆ ಹತ್ತಿ, ಈರುಳ್ಳಿ ಸಹ ಮಳೆಗೆ ಒತ್ತೆಯಾಗಿದ್ದು ರೈತರಿಗೆ ನಷ್ಟವಾಗಿದೆ. ಭತ್ತದ ಬೆಲೆ ಏಕಾಏಕಿ ಕ್ವಿಂಟಾಲ್ಗೆ 1900 ರೂಪಾಯಿಯಿಂದ 1400 ರೂಪಾಯಿಗೆ ಇಳಿದಿದ್ದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರಾಯಚೂರಿನಲ್ಲಿ ಕೇವಲ 1 ಗಂಟೆಗಳ ಕಾಲ ಸುರಿದ ಅಕಾಲಿಕ ಮಳೆ ರೈತರನ್ನ ನಿಜಕ್ಕೂ ಕೂಡ ಆತಂಕಕ್ಕೆ ಈಡು ಮಾಡಿದೆ ಮತ್ತು ಸಾಕಷ್ಟು ನಷ್ಟವನ್ನ ಉಂಟು ಮಾಡಿದೆ. ನಾವೀಗ ರಾಯಚೂರಿನ ರಾಜೇಂದ್ರ ಗಂಜ್ನಲ್ಲಿರುವಂಥದ್ದು. ಇಲ್ಲಿ ಭತ್ತವನ್ನ ಮಾರಾಟ ಮಾಡಲಿಕ್ಕೆ ರೈತರು ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ. ತೆಲಂಗಾಣ ಮತ್ತು ಜಿಲ್ಲೆ ರಾಯಚೂರು ಅಲ್ಲದೇನೆ ಬಳ್ಳಾರಿ, ಬೇರೆ ಬೇರೆ ಯಾದಗಿರಿ, ಕೊಪ್ಪಳ ಕಡೆಯಿಂದ ಕೂಡ ಇಲ್ಲಿಗೆ ಆ ರೈತರು ಬರ್ತಾರೆ ವ್ಯಾಪಾರಕ್ಕಾಗಿ. ಆದರೆ ಇಲ್ಲಿ ಬಂದಂಥ ರೈತರ ಭತ್ತ ಇವತ್ತು ಸುರಿದಂಥ ಮಳೆಯಿಂದಾಗಿ ಹಾನಿಯಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಒದ್ದೆಯಾದಂತಹ ಭತ್ತ ನಿಜಕ್ಕೂ ಅವರಿಗೆ ಲಾಸ್ ಆಗುವಂಥದ್ದು. ಈಗಲೂ ಕೂಡ ಏನು ಅಷ್ಟು ಉತ್ತಮವಾದ ಬೆಲೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ರೈತರು ಕಷ್ಟ ಅನುಭವಿಸ್ತಿರುವುದು. 1400-1500 ರೂಪಾಯಿಗೆ ಕ್ವಿಂಟಲ್ ರೀತಿಯಲ್ಲಿ ಭತ್ತದ ಮಾರಾಟ ನಡೆದಿದೆ. ಇವರಿಗೆ ಟ್ರಾನ್ಸ್ಪೋರ್ಟ್ ಮತ್ತು ಬೇರೆ ಬೇರೆ ಖರ್ಚುಗಳು ಎಲ್ಲವನ್ನು ನೋಡಿದಾಗ ಈ ವರ್ಷ ಕೂಡ ನಮಗೆ ಭತ್ತದಿಂದ ಅಷ್ಟೊಂದು ಲಾಭ ಇಲ್ಲ ಅನ್ನುವಂಥ ಮಾತನ್ನು ರೈತರು ಹೇಳ್ತಿದ್ರು. ಇನ್ನು ಚಿಕ್ಕಮಗಳೂರಿನಲ್ಲಿ ಅನ್ನದಾತರ ಸ್ಥಿತಿ ಮಾತ್ರ ಯಾರಿಗೂ ಬೇಡವಾಗಿದೆ. ನಿರಂತರ ಮಳೆಗೆ ಕಾಫಿನಾಡು ತೊಯ್ದು ತೊಪ್ಪೆಯಾಗಿ ಹೋಗಿದೆ. ಅಡಿಕೆ ಕಾಫಿ ಬೀಜ ಕುಯ್ಯಲಾಗ್ತಿಲ್ಲ, ಕುಯ್ದರೂ ಒಣಗಿಸೋಕೆ ಜಾಗವಿಲ್ಲ. ಹಾಗಾಗಿ ಕಾಫಿ ಎಲ್ಲ ತೋಟದಲ್ಲೇ ಬಿದ್ದು ಹೋಗಿದೆ. ಅಲ್ಪ ಸ್ವಲ್ಪ ಸಿಕ್ಕ ಅಡಿಕೆ ಕಾಫಿ ಬೀಜವನ್ನ ಒಲೆ ಮನೆಯೊಳಗೆಲ್ಲ ಒಣಗಿಸುವಂತಾಗಿದೆ. ಕಳೆದ 2 ವಾರಗಳಿಂದ ಚಿಕ್ಕಮಗಳೂರು ಜಿಲ್ಲೆಯ ಗುಡ್ಡಗಾಡು ಪ್ರದೇಶದಲ್ಲಿರುವ ಕಾಫಿ ತೋಟಗಳಲ್ಲಿ ಸಾಕಷ್ಟು ಮಳೆಯಾಗಿ ಕಾಫಿ ಈಗಾಗಲೇ ಏನು ಕಟಾವಿಗೆ ಬಂದಿದ್ದ ಕಾಫಿ ಉದುರಿ ನೆಲಕ್ಕೆ ಬೀಳ್ತಾ ಇದೆ. ಆಗಸ್ಟು ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಂಥ ಧಾರಾಕಾರ ಮಳೆಯಿಂದ 50%-ರಷ್ಟು ಕಾಫಿ ಉದುರಿತ್ತು. ಇನ್ನಿದ್ದ ಅಲ್ಪ ಸ್ವಲ್ಪ ಕಾಫಿ ಇನ್ನೇನು ಕಟಾವು ಮಾಡಬೇಕು ಅನ್ನೋ ಸಮಯದಲ್ಲಿ ಸಂಪೂರ್ಣ ಉದುರ್ತಾ ಇದೆ. ಬೆಳೆಗಾರ ಏನು ಮಾಡಬೇಕು ಅಂತೇಳಿ ಇವತ್ತು ಕಂಗಾಲಾಗಿದ್ದಾರೆ. ಕಾಫಿ ಈ ಸರಿ ಒಣಗಿಸೋಕೆ ಸಾಧ್ಯನೇ ಇಲ್ಲ. ಈಗಾಗಲೇ 80%-85% ಕಾಫಿ ಹೋಗಿದೆ. ಇನ್ನು ಅಡಿಕೆ ತೋಟದಲ್ಲಿ ನೀರು ನಿಂತಿದೆ. ಕಡೂರು ಅಜ್ಜಂಪುರ ಭಾಗದಲ್ಲಿ ಈರುಳ್ಳಿ ಬೆಳೆ ನೆಲಕಚ್ಚಿದೆ. ಮಳೆಯಿಂದ ಕಾಳು ಮೆಣಸು ಕೂಡ ಮಣ್ಣು ಪಾಲಾಗಿದೆ. ನಾವು ಇವಾಗ ಕಾಫಿಯನ್ನು ಕುಯ್ದ್ವಿ, ಅಡಿಕೆಯನ್ನು ಕುಯ್ದು ಒಣಸಲಿಕ್ಕೆ. ಈ ಸಾರಿ ಮಳೆಗಾಲ ಸಾಮಾನ್ಯ ಆರಿದ್ರ ಮಳೆಯಲ್ಲಿ ಹೊಡಿತಕ್ಕ ಮಳೆ ಈ ಸಮಯದಲ್ಲಿ ಮಳೆ ಬರುತ್ತಿರುವುದರಿಂದ ರೈತರು ಬೆಳೆಯನ್ನು ಕೈಗೆ ತೆಗೆದುಕೊಳ್ಳುವುದು ತುಂಬಾ ಕಷ್ಟಕರವಾಗಿದೆ. ಅಡಿಕೆನು ಅಷ್ಟೇ, ತುಂಬಾ ಎಲ್ಲ ಉದುರಿ ಹೋಗ್ತಾ ಇದೆ. ದಾವಣಗೆರೆಯಲ್ಲಿ 500 ಎಕರೆ ಭತ್ತ ಮಣ್ಣು ಪಾಲು. ಇನ್ನು ದಾವಣಗೆರೆಯಲ್ಲಿ ಧಾರಾಕಾರ ಮಳೆಗೆ 500 ಎಕರೆಯಷ್ಟು ಬೆಳೆದಿದ್ದ ಭತ್ತ ನೆಲಸಮವಾಗಿದೆ. ಹರಿಹರ ತಾಲೂಕಿನ ಸಾಲುಕಟ್ಟೆ, ಕಂಡ್ಲೆಗುಂದಿ, ದೇವರ ಬೆಳಕೆರೆ ಸೇರಿದಂತೆ ಹಲವು ಕಡೆಗಳಲ್ಲಿ ಕೊಯ್ಲಿಗೆ ಬಂದ ಭತ್ತದ ಬೆಳೆ ಈಗ ಮಣ್ಣು ಪಾಲಾಗಿದೆ.
ನಾವು ಇವಾಗ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಕಡಲೆಗುಂದಿ ಗ್ರಾಮದಲ್ಲಿ ಇದೀವಿ. ನೋಡೋದಾಗಿದೆ, ಏನು ನೂರಾರು ಎಕರೆ ಭತ್ತದ ಗದ್ದೆ ಏನಿದೆ ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದಿರುವಂಥದ್ದು. ಏನು ರಾತ್ರಿ ಸುರಿದಂತಹ ಗಾಳಿ ಮಳೆಗೆ ಏನು ನೂರಕ್ಕೂ ಹೆಚ್ಚು ಎಕರೆ ಇರುವಂತಹ ಭತ್ತ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಏನು ಇವತ್ತು ನಾಳೆದರೊಳಗೆ ಕೊಯ್ಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಕೂಡ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ನಿನ್ನೆ ಸುರಿದಂತಹ ಮಳೆ ಅವರ ಆಸೆಗೂ ತಣ್ಣೀರು ಎರಚಿದೆ ಅಂತಂದು ಹೇಳ್ಬೋದು. ಯಾಕಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹಾಕಿ ಇನ್ನೇನು ಫಸಲು ಕೈಗೆ ಬರಬೇಕನ್ನುವಂಥ ಸಮಯದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂಥದ್ದು ಏನು ನೋಡ್ಬೋದಾಗಿದೆ. ಏನು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ರಾತ್ರಿ ಸುರಿದಂತಹ ಮಳೆ ರೈತರ ಜೀವನವನ್ನೇ ಕೂಡ ಅಸ್ತವ್ಯಸ್ತವನ್ನು ಮಾಡಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆಗೆ ಬೆಳೆ ನಾಶವಾಗಿದೆ. ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಹೊನ್ನಾವರ, ಕುಮುಟಾ, ಅಂಕೋಲಾ, ಜೊಯ್ಡಾ ಭಾಗದಲ್ಲಿ ಮಳೆಯಿಂದ ರೈತರ ಕೃಷಿ ಜಮೀನುಗಳಿಗೆ ನೀರು ನುಗ್ಗಿ ಫಸಲಿಗೆ ಬಂದ ಭತ್ತ, ಅಡಿಕೆ, ಕಾಳುಮೆಣಸು ಸೇರಿದಂತೆ ಹಲವು ಬೆಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ. 795 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬೆಳೆದಿದ್ದ 85 ಲಕ್ಷಕ್ಕೂ ಅಧಿಕ ಮೌಲ್ಯದ ಬೆಳೆಗಳು ನೆಲಕಚ್ಚಿವೆ. ಇವಾಗೆಲ್ಲ ಏನು ಬೆತ್ತೆ ಬೆಳೆದು ಭತ್ತ ಬೆಳೆದು ಕೊಯ್ಲಾಗುವಂಥ ಸಮಯ, ಆ ಸಂದರ್ಭದಲ್ಲಿ ಅಕಾಲಿಕ ಮಳೆ ಬಂದು ಆ ಭತ್ತದ ಗದ್ದೆ ಎಲ್ಲ ಹಾಳಾಗ್ಬಿಟ್ಟದೆ. ಭತ್ತದ್ದು ತೆಗೆಯೋಕ್ಕೂ ಕಷ್ಟ ಆಗ್ಬಿಟ್ಟದೆ. ಅದನ್ನೆಲ್ಲ ಹಾಳಾದಕ್ಕೋಸ್ಕರವಾಗಿ ನಮಗೆ ಇವಾಗ ಹೊಟ್ಟೆಗೆ ಏನು ತಿನ್ನಬೇಕು ಅನ್ನೋದನ್ನು ಗೊತ್ತಾಗುತ್ತಾ ಇಲ್ಲ. ಆ ರೀತಿ ಸಮಸ್ಯೆ ಉಂಟಾಗ್ಬಿಟ್ಟದೆ. ಯಾಕಂದರೆ ಕಷ್ಟಪಟ್ಟು ನಾವು ಸಾಲ ಸೂಲ ಮಾಡಿಬಿಟ್ಟು ಅಲ್ಲಿ ಬೆಳೆ ಮಾಡೋದು, ಆ ಬೆಳೆ ನಮಗೆ ಕೈ ಸಿಗದಿದ್ದ ಕೂಡಲೇ ನಮಗೆ ಆವಾಗ ಏನು ಮಾಡಬೇಕು ಅಂತೇಳಿ ಆ ಆತಂಕವನ್ನು ನಮಗೆ ಕಾಡ್ತಾ ಇದೆ. 40 ವರ್ಷದೊಳಗೆ ಈ ನಮಗೆ ಪರಿಸ್ಥಿತಿ ಆದ್ದಲ್ಲ. ನಾವು ಗದ್ದೆಯೆಲ್ಲ ಕಟಾವು ಮಾಡಿ 8-10 ದಿವಸ ಆಯಿತು. ಮಳೆ ದಿವಸ ಮಳೆ ಬೀಳ್ತಾ ಉಂಟು. ನಮ್ಮದು ಒಂದು ಬೆಳೆ ನಮಗೆ ಸಿಕ್ಕುವಂತಿಲ್ಲ. ದನಕರಗಳನ್ನು ಸಾಕುವ ಪರಿಸ್ಥಿತಿ ಇಲ್ಲ. ನಾವು ಮುಂದೆ ನಮಗೆ ನಾವು ಬದುಕಬೇಕಾದ್ರೆ ಈ ಗೌರ್ಮೆಂಟ್ನಿಂದ ಏನೋ ಒಳ್ಳೆ ನಮಗೆ ಪರಿಹಾರ ಸಿಗಬೇಕು. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿದ್ದರಿಂದ ಇನ್ನೂ 4 ದಿನಗಳ ಕಾಲ ಅಬ್ಬರದ ಮಳೆ ಸುರಿಯುವ ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ರೈತರು ಬೆಳೆದ ಭತ್ತ ಕಟಾವಿಗೆ ಬಂದಿದ್ರೆ ಅಡಿಕೆ ಹಣ್ಣಾಗಿದೆ, ಕಾಳು ಮೆಣಸು, ಕಾಫಿ ಬೀಜ ಕೈಗೆ ಬರಬೇಕಿದೆ. ವರ್ಷವಿಡೀ ಬೇವರು ಸುರಿಸಿ ಹೊಲ ತೋಟದಲ್ಲಿ ಬೆಳೆದ ಬೆಳೆಗಳು ಅಕಾಲಿಕ ಮಳೆ ಆಹುತಿ ತೆಗೆದುಕೊಂಡಿದೆ. ರೈತರ ವರ್ಷದ ಕೂಳಿಗೆ ಕುತ್ತು ತಂದಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.